ಬೆಂಗಳೂರಿನ ಮಲ್ಲೇಶ್ವರಂ 8ನೇ ಕ್ರಾಸ್ನ ಜಕ್ಕಸಂದ್ರ ಬಡಾವಣೆಯಲ್ಲಿ ಶ್ರೀ ಚಪಲಮ್ಮ ದೇವಿಯ 18ನೇ ವಾರ್ಷಿಕೋತ್ಸವವನ್ನ ಶ್ರೀ ಚಪಲಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಟ್ರಸ್ಟಿನ ಅಧ್ಯಕ್ಷರಾದಂತಹ ಗುರುಪ್ರಸಾದ್ ರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದರು. ಈ ವಾರ್ಷಿಕೋತ್ಸವದಲ್ಲಿ ಅರ್ಚಕರಾದಂತಹ ಸಂತೋಷ್ ಎಸ್ ಆರ್ ರವರ ಮೂಲಕ ಶ್ರೀ ಮಹಾಗಣಪತಿ, ಶ್ರೀ ಅಷ್ಟಲಕ್ಷ್ಮಿ ಸಹಿತ ಕನಕದುರ್ಗ, ಶ್ರೀ ಚಪಲಮ್ಮ ಹಾಗೂ ಶ್ರೀ ಯಲ್ಲಮ್ಮ ದೇವಿಯವರಿಗೆ ಮತ್ತು ಶ್ರೀ ಮಹಾಗಣಪತಿ ಪೂಜೆ, ಪುಣ್ಯ ಹವಾಚನ, ಕಳಸ ಸ್ಥಾಪನೆ, ಶ್ರೀ ಮಹಾಗಣಪತಿ ಹೋಮ, ನವಗ್ರಹ ಮತ್ತು ವಾಸ್ತು ಹೋಮ ಸೇರಿದಂತೆ ಶ್ರೀ ದುರ್ಗಾ ಹೋಮ, ಮೃತ್ಯುಂಜಯ ಹೋಮ, ನಂತರ ಮಹಾ ಪೂರ್ಣಾಹುತಿ ಮತ್ತು ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗವನ್ನು ನೆರವೇರಿಸಿದ್ದಾರೆ. ಮಂಗಳಕರ ವಾದ್ಯಗಳ ಮೂಲಕ ಮಲ್ಲೇಶ್ವರಂನ ರಾಜಬೀದಿಗಳಲ್ಲಿ ಮಹಾಮಾತೆ ಶ್ರೀ ಚಪಲಮ್ಮ ದೇವಿ ಅಮ್ಮನವರ ಉತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸಲಾಗಿದೆ. ಈ ವಾರ್ಷಿಕೋತ್ಸವದಲ್ಲಿ ಟ್ರಸ್ಟಿನ ಪದಾಧಿಕಾರಿಗಳು, ಮಲ್ಲೇಶ್ವರಂನ ಜಕ್ಕಸಂದ್ರ ಬಡಾವಣೆಯ ಭಕ್ತಾದಿಗಳು ಹಾಗೂ ಅಕ್ಕಪಕ್ಕದ ಬಡಾವಣೆಯ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿ ದೇವರ ಆಶೀರ್ವಾದವನ್ನು ಪಡೆದು ಪುನೀತರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರತಾಪ್ ಚೌಹಾನ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. ಇವತ್ತು ಬಂದು ನಮ್ಮ ದೇವಸ್ಥಾನದ ವಾರ್ಷಿಕೋತ್ಸವ ಪೂಜೆ ನಡೀತಾ ಇದೆ. ಈ ದೇವಸ್ಥಾನ ನಾವು ಕಟ್ಟೋ ಸ್ಟಾರ್ಟ್ ಮಾಡಿ ಒಂದು 50 ವರ್ಷ ಆಗಿತ್ತು, ಮತ್ತೆ ಇದು ನಿಂತೋಗಿತ್ತು ದೇವಸ್ಥಾನ. ಈಗ ಮತ್ತೆ ಪುನರ್ಸ್ಥಾಪನೆ ಮಾಡಿ ಒಂದು 18 ವರ್ಷ ಆಯಿತು. 18 ವರ್ಷದಿಂದ ನಾವು ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಪೂಜಾ ಕಾರ್ಯಕ್ರಮಗಳೆಲ್ಲ ನಡೀತಿದೆ. ಮತ್ತೆ ಇಲ್ಲಿ ಪ್ರತಿ ವರ್ಷ ಬಂದು ನಾವು ಆಷಾಢ ಮಾಸದಲ್ಲಿ ನಾವು ಬಂದು 4ನೇ ಶುಕ್ರವಾರ ಬಂದು ಕೊನೆ ವಾರದಲ್ಲಿ ಪೂಜೆ ಮತ್ತೆ ವಾರ್ಷಿಕೋತ್ಸವ ಎರಡು ಹೇಳ್ಕೊಂಡಿದ್ದೀವಿ. ಇಲ್ಲಿ ಬಂದವರಿಗೆಲ್ಲ ಒಂದೊಂದು ಭಕ್ತಾದಿಗಳಿಗೂ ಒಂದು ಒಳ್ಳೆಯದು ಆಗಿದೆ. ಮತ್ತೆ ಬೆಳಗ್ಗೆಯಿಂದ ಏನು ವಿಶೇಷ ಪೂಜೆ? ಇವತ್ತು ಬಂದು ಹೋಮ ಹವನಗಳೆಲ್ಲ ಇತ್ತು, ಮತ್ತೆ ಈಗ ಬಂದು ಪ್ರಸಾದ ಆಯಿತು, ಮತ್ತೆ ಸಂಜೆ ಬಂದು ರಾಜಬೀದಿಗಳಲ್ಲಿ ಒಂದು ಮೆರವಣಿಗೆ ಇದೆ. ಇಲ್ಲಿ ಮಲ್ಲೇಶ್ವರ 8ನೇ ಕ್ರಾಸಲ್ಲಿ ನಾವು ಇಲ್ಲಿ ಬಂದು 25 ವರ್ಷ ಆಯಿತು. ಇಲ್ಲಿ ವ್ಯಾಪಾರ ವ್ಯವಹಾರ ನಡೆಸ್ತಾ ಇದ್ದೀವಿ. ಅಮ್ಮನವರ ಆಶೀರ್ವಾದ ಗಣೇಶನಿಂದ ಇಟ್ಟು ಅಷ್ಟಲಕ್ಷ್ಮಿ ಸಮೇತ ಕನಕದುರ್ಗಾದೇವಿ, ರೇಣುಕಾ ಯಲ್ಲಮ್ಮ, ಚಪಲಮ್ಮ ತಾಯಿ, ಇಲ್ಲೆಲ್ಲ ಕ್ಷೇತ್ರದಲ್ಲಿ ಇರೋ ಎಲ್ಲರನ್ನೂ ಅಮ್ಮ ಕಾಪಾಡ್ತಾ ಇದ್ದಾರೆ. ಭಕ್ತರು ಏನು ಕೇಳ್ಕೊಂಡ್ರು ಸಹ ಅವರು ಎಲ್ಲರಿಗೂ ಕರುಣಿಸ್ತಾ ಇದ್ದಾರೆ. ಅದನ್ನು ನಾವು ಕಂಡ್ಕೊಳ್ಳೋದ್ರಲ್ಲಿ ಇದೆ ದೇವರು ಯಾವ ರೀತಿ ನಮ್ಮ ಈಡೇರಿಕೆನ ಯಾವತ್ತೂ ಅಮ್ಮ ಇಲ್ಲ ಅಂದಿಲ್ಲ. ಪ್ರತಿಯೊಬ್ಬರು ಸ್ವಲ್ಪ ತಡವಾಗಿ ಅರ್ಥ ಮಾಡ್ಕೋತಾರೆ ಅಮ್ಮನ ತುಂಬಾ ಭಕ್ತಿಯಿಂದ ನಂಬದಲ್ಲಿ ನಮ್ಗೆ ಅದು ಅರ್ಥ ಆಗುತ್ತೆ. ಹೆಜ್ಜೆ ಹೆಜ್ಜೆಗೂ ಅಮ್ಮ ನಿಂತು ಕಾಪಾಡ್ತಾರೆ. ನಮ್ಮ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನ ಕಷ್ಟದಲ್ಲಿ ಅವರು ನಮ್ಮ ಕಾಪಾಡ್ತಾರೆ, ಎಲ್ಲ ಈಡೇರಿಸ್ತಾರೆ. ಇಲ್ಲಿ ಅಮ್ಮ ಎಲ್ಲಾರು ಭಕ್ತರು ತುಂಬಾ ಜನ ಬರ್ತಾ ಇದ್ದಾರೆ. ಪ್ರತಿ ಶುಕ್ರವಾರ ಪ್ರತಿ ದಿನಾನೂ ಇಲ್ಲಿ ಎಲ್ಲ ಪೂಜೆಗಳು ನಡೀತಾ ಇರುತ್ತೆ. ಶುಕ್ರವಾರ ಮಂಗಳವಾರ ಆದಿಂದಲೂ ವಿಶೇಷವಾಗಿ ಅಭಿಷೇಕ ಅಲಂಕಾರಗಳು, ಹಬ್ಬ ಹುಣ್ಣಿಮೆಗಳಲ್ಲಿ ವಿಶೇಷವಾದಂತಹ ಅಲಂಕಾರ ಅಭಿಷೇಕ ಪೂಜೆಗಳು ಪ್ರಸಾದ ವಿನಿಯೋಗ ಎಲ್ಲ ನಡೆಯುತ್ತೆ. ಇನ್ನ ಎಲ್ಲರೂ ಒಟ್ಟುಗೂಡಿ ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ. ಎಲ್ಲರೂ ಸಹಕರಿಸಬೇಕು ಅಂತ ಎಲ್ಲರತ್ರ ವಿನಂತಿ. ಪವಾಡ ಏನು ಮೇಡಮ್? ದೇವರದು ಏನು ಪವಾಡ? ಇಲ್ಲಿ ಪವಾಡ ಅಂದ್ರೆ ಇಲ್ಲಿ ಮದ್ವೆ ಆಗಿರೋ ಇಲ್ಲ, ವ್ಯಾಪಾರ ವ್ಯವಹಾರ ಇಲ್ಲ, ಅಥವಾ ಮನೆ ಶಾಂತಿ ನೆಮ್ಮದಿ ಇಲ್ಲ, ಇಂಥದ್ದು ಅಂತ ಹೇಳಕ್ಕಾಗಲ್ಲ. ದೇವರು ಅಂದ ತಕ್ಷಣ ಎಲ್ಲೇ ಇದ್ರು ನಾವು ಎಲ್ಲ ನಂಬಿರೋ ತರ ಅಮ್ಮನ ಒಂದ್ ಕಲ್ಲಿಟ್ಟು ನಾವು ಒಂದು ಹುಮ್ಮ ಅರಿಶಿನ ಇಟ್ಟು ನಾವು ಒಂದು ಹೂ ಇಟ್ಟ ತಕ್ಷಣ ನಾವು ಹೆಂಗೆ ಅಂದ್ರೆ ನಾವು ನಂಬುತ್ತೀವಿ. ಹಂಗೆ ಅಮ್ಮ ಈ ರೂಪದಲ್ಲಿ ಕನಕ ದುರ್ಗಾದೇವಿಯಾಗಿ ಅಷ್ಟಲಕ್ಷ್ಮಿ ಸಮೇತ ಇದ್ದಾರೆ ಅಮ್ಮ. ಮತ್ತೆ ವಿಘ್ನೇಶ್ವರ ಬಂದು ನಮ್ಮ ಎಲ್ಲ ಕಷ್ಟಗಳನ್ನ ಪ್ರತಿಯೊಂದು ಕಾರ್ಯಕ್ಕೂ ದಾರಿ ಬಿಟ್ಕೊಟ್ರೆ ಅಮ್ಮ ಅಷ್ಟಲಕ್ಷ್ಮಿ ಸಮೇತ ನಮ್ಮನ್ನ ಪ್ರತಿಯೊಂದು ದಿಕ್ಕು ದಿಕ್ಕಿಂದನು ಕಾಪಾಡ್ತಾರೆ. ಚಪಲಮ್ಮ ಯಾವ ಆಸೆ ಪಡ್ಬೇಕು, ಯಾವ ಆಸೆ ಪಡಬಾರ್ದು, ಯಾವ್ದು ಮನುಷ್ಯನ್ ಬೇಕು, ಯಾವ್ದು ಬೇಡ ಅನ್ನೋದನ್ನ ಅಮ್ಮ ಒಳ್ಳೆ ದಾರಿಯಲ್ಲಿ ನಡೆಸ್ತಾ ಇದ್ದಾರೆ ಭಕ್ತಿ ಭಾರತದಿಂದ. ರೇಣುಕಾ ಎಲ್ಲ ಅಮ್ಮನೂ ಅಷ್ಟೇ, ಅಮ್ಮನವರು ಅದೇ ಹೇಳಿದ್ನಲ್ಲ ಯಾವ ರೀತಿ ಅಮ್ಮ ನಮ್ಗೆ ಒಳ್ಳೇದ್ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಕಂಡ್ಕೋಬೇಕು. ತಪ್ಪಾಗೂ ಬೇಡ್ಕೋತೀವಿ, ಸರಿಯಾಗೂ ಬೇಡ್ಕೋತೀವಿ. ಮನುಷ್ಯ ಅಂದ್ಮೇಲೆ ಎಲ್ಲ ಬೇಡಿಕೆ ಇದ್ದೇ ಇರುತ್ತೆ. ಅದನ್ನ ಅಮ್ಮ ತೂಗಿಸ್ತಾರೆ, ಅದನ್ನ ನಾವು ನಂಬ್ಕೋಬೇಕಷ್ಟೇ. ಸರಿ ತಪ್ಪು ಅಮ್ಮ ನಂಬದ್ಮೇಲೆ ಸರಿಯಾದ ದಾರಿಯಲ್ಲಿ ನಡ್ಸೇ ನಡೆಸ್ತಾರೆ. ತಪ್ಪನ್ನ ತಪ್ಪು ಮಾಡಿದವ್ರಿಗೆ ಶಿಕ್ಷೆನೂ ಕೊಡ್ತಾರೆ, ಸರಿ ಮಾಡಲ್ ನಡೆಯೋರ್ಗೆ ಒಳ್ಳೇದು ಮಾಡ್ತಾರೆ. ಹಂಗಾಗಿ ಅಮ್ಮನ ನಂಬಿ ತುಂಬಾ ಜನ ನಾವು ತುಂಬಾ ಭಕ್ತಾದಿಗಳು ಇಲ್ಲಿದ್ದಾರೆ. ಇನ್ನೂ ಎಲ್ಲರೂ ಬರಬೇಕು, ಬಂದು ಅಮ್ಮನ ಆಶೀರ್ವಾದ ಪಡ್ಕೋಬೇಕು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.